ಮಾತಿನ ಯುದ್ಧಕ್ಕೆ ಇಳಿದ್ರೆ ರಾಜಹುಲಿ ಬಿಎಸ್ವೈ ಎರಡು ಕ್ಷೇತ್ರಗಳಲ್ಲಿಯೂ ಕಮಲ ಅರಳಿಸೋಕೆ ನಿಗೂಢ ತಂತ್ರ ಹೆಣೆದಿದ್ದಾರೆ ಆ ಮೂಲಕ ತಮ್ಮ ತಾಕತ್ತೇನು ಅನ್ನೋದನ್ನ ತೋರಿಸೋಕೆ ಸಜ್ಜಾಗಿದ್ದಾರೆ ಅದು ಹೇಗಂದ್ರ ಎಲ್ಲದ ನೋಡಿ ಕಂಪ್ಲೀಟ್ ರಿಪೋರ್ಟ್ ಅವರು ಯಾವುದು ಲಿಸ್ಟ್ ಕೊಟ್ಟಿಲ್ಲ ರೀ ನಾವೇನ್ ಲಿಸ್ಟ್ ಕೊಟ್ಟಿದ್ದೀವಿ ಅದಕ್ಕೆ ಬಹುತೇಕ ಒಪ್ಪಿಕೊಂಡಿದ್ದಾರೆ ಸಿಎಂ ಬಿಎಸ್ವೈ ರಾಜ್ಯ ಸರ್ಕಾರದ ರಾಜಹುಲಿ ಬಿಜೆಪಿಯಲ್ಲಿ 75 ವರ್ಷ ದಾಟಿದ ಮೇಲೆ ಪ್ರಮುಖ ಹುದ್ದೆ ನೀಡಬಾರದು ಅನ್ನೋ ಅಲಿಖಿತ ನಿಯಮ ಇದೆ ಆದರೆ ಬಿಎಸ್ವೈ ಗೆ ಅದು ಅಪ್ಲೈ ಆಗಲ್ಲ ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಇಲ್ಲ ಅಂದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಹೀಗಾಗಿ ಬಿಎಸ್ವೈ ಗೆ 77 ವರ್ಷ ವಯಸ್ಸಾಗಿದ್ರು ಸಿಎಂ ಆಗಿ ಅಧಿಕಾರದಲ್ಲಿದ್ದಾರೆ ಅಷ್ಟೇ ಅಲ್ಲ ಬಿಎಸ್ವೈ ರಾಜಕೀಯ ತಂತ್ರಗಳು ಚಾಣಾಕ್ಷತೆ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ ಬಿಎಸ್ವೈ ಈಗಾಗಲೇ ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆ ನಿಗೂಢ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಧಿಕಾರ ಪಕ್ಷವಾಗಿರೋದ್ರಿಂದ ಎರಡಕ್ಕೆ ಎರಡು ಕ್ಷೇತ್ರಗಳನ್ನ ಹೇಗೆ ಗೆಲ್ಲಬೇಕು ಅನ್ನೋ ಕಾರ್ಯತಂತ್ರ ಈಗಾಗಲೇ ರೆಡಿ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಂತ ಮುನಿರತ್ನ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಈ ಹಿಂದೆ ಬಿಜೆಪಿಯಿಂದ ಸ್ಪರ್ಧಿಸಿ ಮುನಿರತ್ನ ವಿರುದ್ಧ ಸೋತಿದ್ದಂತ ತುಳಸಿ ಮುನಿರಾಜು ಗೌಡ ಅವರಿಗೆ ಟಿಕೆಟ್ ಕೊಡಬೇಕಾ ಅನ್ನೋ ಗೊಂದಲ ಏರ್ಪಟ್ಟಿತ್ತು ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುನಿರಾಜು ಗೌಡ ಮತ್ತು ಮುನಿರತ್ನ ನಡುವಿನ ಬಿಕ್ಕಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈಗಾಗಲೇ ವಿಚಾರಣೆ ಮುಗಿಸಿರುವಂತ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ ಹೀಗಾಗಿ ಮುನಿರತ್ನ ಟಿಕೆಟ್ ಗೊಂದಲ ಮುಂದುವರೆದಿದೆ ಇದರ ಮಧ್ಯೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೋ ಇಲ್ವೋ ಆತಂಕದಲ್ಲಿದ್ದಾರೆ ಮುನಿರತ್ನ ಸಿಎಂ ಜೊತೆ ಮಾತನಾಡೋಣ ಅಂದ್ರೆ ಸಿಎಂ ಮುನಿರತ್ನ ಅವರಿಗೆ ಸಿಗ್ತಾನೆ ಇಲ್ಲ ಬರೀ ಮುನಿರತ್ನಗೆ ಕೈ ಮುಗಿದು ಸಿಎಂ ಕಾರಲ್ಲಿ ಹೊರಟು ಹೋಗ್ತಿದ್ದಾರೆ ಇದರಿಂದ ಮುನಿರತ್ನ ಅವರಿಗೆ ಆತಂಕ ಮತ್ತಷ್ಟು ಹೆಚ್ಚಾಗುತ್ತಿದೆ ಇತ್ತ ಶಿರಾದಲ್ಲೂ ಕೂಡ ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಯಾಗಿರುವಂತಹ ರಾಜೇಶ್ ಗೌಡ ಅವರಿಗೆ ಟಿಕೆಟ್ ನೀಡಬೇಕಾ ಬೇರೆಯವರಿಗೆ ಕೊಡಬೇಕಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಯಾಕಂದ್ರೆ ಶಿರಾದಲ್ಲಿ ಜೆಡಿಎಸ್ ಶಾಸಕ ಸತ್ಯನಾರಾಯಣ ಅವರು ಮೃತಪಟ್ಟಿರೋದ್ರಿಂದ ಬೈ ಎಲೆಕ್ಷನ್ ಎದುರಾಗಿದೆ ಹೀಗಾಗಿ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಜಮ್ಮ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ಜೆಡಿಎಸ್ ಅನುಕಂಪದ ಅಲೆಯನ್ನ ಮತಗಳಾಗಿ ಬದಲಾಯಿಸಿಕೊಳ್ಳೋಕೆ ಪ್ಲಾನ್ ಅನ್ನು ಮಾಡಿದೆ ಹೀಗಾಗಿ ಬಿಎಸ್ವೈ ಶಿರಾ ಕ್ಷೇತ್ರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಿಕ್ಕೆ ಮುಂದಾಗಿದ್ದಾರೆ ನೋಡಿದ್ರಲ್ವಾ ನಾಲ್ವರು ಲೀಡರ್ಸ್ ಮತ್ತು ಎರಡು ಟಾರ್ಗೆಟ್ ಹೇಗಿದೆ ಅನ್ನೋದನ್ನ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು